ಯಳಂದೂರು ಪಟ್ಟಣ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಶಾಂತಮ್ಮ ಲಿಂಗರಾಜು ಅಧ್ಯಕ್ಷರಾಗಿ, ಲಕ್ಷ್ಮೀ ಮಲ್ಲು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಗೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಎಸ್ ಬಾಲರಾಜ್, ಮಾಜಿ ಶಾಸಕ ಕೃಷ್ಣಮೂರ್ತಿ, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜೆ ಯೋಗೇಶ್, ಬಡಗೆರೆ ದಾಸ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಮರಿಸ್ವಾಮಿ ಮತ್ತು ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿದ್ದರು. ವರದಿ ಮಂಜುನಾಥ್, ಮದ್ದೂರು. ಈ ಪಟ್ಟಣ ಪಂಚಾಯತಿ ಚುನಾವಣೆ ಆಗಿ ಸುಮಾರು ವರ್ಷದ ಮೇಲೆ ಆಗುತ್ತೆ. ಈ ಮೀಸಲಾತಿ ಗೊಂದಲದಿಂದ ಕೆಲವರು ನ್ಯಾಯಾಲಯಕ್ಕೆ ಹೋಗಲಾಗಿ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಗಾಜಿ ಹಿಡಿದಕ್ಕೆ ಇಷ್ಟು ದಿವಸ ಕಾಯಬೇಕಾಗ್ತದೆ. ಕೊನೆಗೆ ಅಂತಿಮವಾಗಿ ನ್ಯಾಯಾಲಯ ತೀರ್ಮಾನ ಕೊಟ್ಟ ಮೇಲೆ ಯಳಂದೂರು ಪಟ್ಟಣ ಪಂಚಾಯಿತಿನಲ್ಲಿ ಈಗಾಗಲೇ ನಮ್ಮ ಅಧ್ಯಕ್ಷರು ಮನೆ ಬಾಲರಾಜ್ ಅವರು ಪ್ರಸ್ತಾಪ ಮಾಡಿದಾಗೆ 11 ಕ್ಷೇತ್ರಗಳ ಪೈಕಿ 10 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಉರಿಯಾಳುಗಳು ಆಯ್ಕೆಯಾಗಿದ್ದರು. ಈ ಅಧ್ಯಕ್ಷರು ಸಾಮಾನ್ಯ ಮಹಿಳೆಗೆ ಮತ್ತು ಉಪಾಧ್ಯಕ್ಷ ಸಾಮಾನ್ಯ BCM ಮಹಿಳೆಗೆ ಮೀಸಲಾಗಿತ್ತು. ಕಳೆದ ವಾರ ನಮ್ಮ ಮಾಜಿ ಶಾಸಕರಾದ ಜೇಣ್ಣ ಅವರು, ಮಾಜಿ ಶಾಸಕರಾದ ಬಾಲರಾಜ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷ ಚಂದ್ರು ಅವರು, ಜಿಲ್ಲಾ ಪಂಚಾಯಿತಿಯ ಉಪಾಧ್ಯಕ್ಷ ಆಗಿದ್ದ ಯೋಗೇಶ್ ಅವರು ಇವರೆಲ್ಲರ ಸಮ್ಮುಖದಲ್ಲಿ ಪ್ರಥಮ ಬಾರಿಗೆ ಒಂದು ಸಮಾಲೋಚನೆ ಸಭೆ ಆಗಿದೆ. ಎಲ್ಲರೂ ಕೂಡ ಅಂತಿಮವಾಗಿ ಪಕ್ಷ ತೀರ್ಮಾನಕ್ಕೆ ನಾವು ಬದಲಾಗ್ತೀವಿ ಅಂತಕ್ಕಂಥ ಮಾತುಗಳನ್ನ ಸದಸ್ಯರುಗಳು ಆ ಸಭೆಯಲ್ಲಿ ಒಪ್ಪಿಗೆಯನ್ನು ಕೊಟ್ಟಿದ್ದರು. ಮೊನ್ನೆ ನಡೆದಂಥ ಸಭೆಯಲ್ಲಿ ಜಿಲ್ಲಾಧ್ಯಕ್ಷ ಅಧ್ಯಕ್ಷತೆಯಲ್ಲಿ ಮಾನ್ಯ ಸಂಸದರಾಗಿರ್ತಕ್ಕಂಥ ಧ್ರುವನಾರಾಯಣ ಅವರು, ಮಾನ್ಯ ಮಾಜಿ ಸಚಿವರಾದ ಪುಟ್ಟರಂಗ ಶೆಟ್ಟಿ ಅವರು, ಜಯಣ್ಣ ಅವರು, ನಾನು ಮತ್ತು ಬಾಲರಾಜ್ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಯೋಗೇಶ್ ಅವರೆಲ್ಲ ಕೂತು ಸಮಾಲೋಚನೆ ಮಾಡಿ ಇಲ್ಲಿ 4 ಜನರು ಕೂಡ ಅಧ್ಯಕ್ಷರಾಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕೊಡಿಸಿದರು. ಇದು ಹಿಂದೆ 5 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆ ಆಗಿತ್ತು. ಅಧ್ಯಕ್ಷ ಉಪಾಧ್ಯಕ್ಷರು ಮತ್ತು 2 ಅವಧಿಗೆ ಮೀಸಲಾತಿ ನಿಗದಿಯಾಗಿತ್ತು. ಸರ್ಕಾರ ಬದಲಾದ ಮೇಲೆ 2 ಅವಧಿ ಮೀಸಲಾತಿಯನ್ನು 1 ಅವಧಿಗೆ ಅದನ್ನು ಸೀಮಿತಗೊಳಿಸಿ ಅದರಲ್ಲಿ 30 ತಿಂಗಳು 2 ಅವಧಿಗೆ ಮೀಸಲಾತಿಯನ್ನು ಬದಲಾವಣೆ ಮಾಡತಕ್ಕಂಥ ತೀರ್ಮಾನ ಸರ್ಕಾರ ಕೈಗೊಂಡಿತು. ಅದರಂತೆ ಮೊದಲ 30 ತಿಂಗಳಲ್ಲಿ ಈ ಒಂದು ಮೀಸಲಾತಿಯನ್ನು ಇವತ್ತಿನ ದಿವಸ ಅವಕಾಶ ಆಗಿದೆ ನಮ್ಮ ಯಳಂದೂರು ಪಟ್ಟಣ ಪಂಚಾಯಿತಿಗೆ. ಅದರಲ್ಲಿ ಮಾನ್ಯ ಲಿಂಗರಾಜ್ ಅವರ ಧರ್ಮಪತ್ನಿಯಾದಂಥ ಶಾಂತಪ್ಪನವರು ಮತ್ತು ಉಪಾಧ್ಯಕ್ಷರಾದ ಮಲ್ಲೋರ ಧರ್ಮಪತ್ನಿಯಾದ ಶ್ರೀಮತಿ ಲಕ್ಷ್ಮೀ ಅವರು ಇವತ್ತು ಪಕ್ಷ ತೀರ್ಮಾನ ಮಾಡಿ ಅವಿರೋಧವಾಗಿ ಇವತ್ತು ಯಾಕೆಂದರೆ 11-10 ಜನ ಕಾಂಗ್ರೆಸ್ನವರಿಂದ ವಿರೋಧ ಪಕ್ಷ ಅರ್ಜಿ ಹಾಕ್ತಕ್ಕಂಥ ಪ್ರಶ್ನೆಯೇ ಇಲ್ಲ. ಇವತ್ತು ಪೂರ್ಣ ಪ್ರಮಾಣದ ಪಕ್ಷವಾಗಿ ಕಾಂಗ್ರೆಸ್ ಇವತ್ತು ಬಹುಮತ ಇದರಿಂದ ಇವರಿಬ್ಬರನ್ನ ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಲಿಕ್ಕೆ ತೀರ್ಮಾನ ಕೈಗೊಂಡು ಇವತ್ತು ಚುನಾವಣಾ ಅಧಿಕಾರಿಗಳು ಅವರಿಬ್ಬರನ್ನು ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಯಳಂದೂರು ಪಟ್ಟಣ ಹಿಂದೆ ವಿಧಾನಸಭಾ ಕ್ಷೇತ್ರದ ಕೇಂದ್ರವಾಗಿತ್ತು. 1952ರಲ್ಲಿ ನಮ್ಮ ತಂದೆಯವರ ಶ್ರೀಮಾನ್ ಬಿ ರಾಜೇನವರು, ಶ್ರೀಮಾನ್ ರಾಜಶೇಖರ ಮೂರ್ತಿಯವರು ದ್ವಿಸದ ಕ್ಷೇತ್ರದ ಶಾಸಕರಾಗಿದ್ದಂಥವ್ರು ಮೀಸಲು ಕ್ಷೇತ್ರ ಮತ್ತು ಸಾಮಾನ್ಯದಲ್ಲಿ. ಅಂದಿನಲ್ಲೂ ಕೂಡ ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ರೀತಿಯಲ್ಲಿ ಅನೇಕ ಶಾಸಕರು ಆಯ್ಕೆಯಾಗಿರ್ತಕ್ಕಂಥವರು ಬಹಳ ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು ಕಾಣ್ತೇವೆ. ಇವತ್ತು ಹೆಚ್ಚಿನ ಅನುದಾನ ಈ ಒಂದು ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆಗೆ ಅವಕಾಶ ಇರೋದ್ರಿಂದ ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಯಳಂದೂರು ಪಟ್ಟಣ ಅಭಿವೃದ್ಧಿಪಡಿಸ್ತಕ್ಕಂಥದ್ರಲ್ಲಿ ಶಾಂತಪ್ಪನವರು ಮತ್ತು ಲಕ್ಷ್ಮೀಯವರು ಖಂಡಿತವಾಗೂ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಈ ಒಂದು ಟೌನ್ ಪಂಚಾಯಿತಿಯನ್ನು ಹೆಚ್ಚಿನ ಅಭಿವೃದ್ಧಿಗೆ ಅವಕಾಶವನ್ನು ಸದಸ್ಯರುಗಳ ಸಹಕಾರದಿಂದ ಮಾಡ್ತಾರೆ ನಂಬಿಕೆ ವಿಶ್ವಾಸ ನನಗಿದೆ. ಹಾಗಾಗಿ ಅವರಿಬ್ಬರಿಗೂ ಕೂಡ ಪಕ್ಷದ ವತಿಯಿಂದ ನಾನು ಶಾಂತಮ್ಮನವರಿಗೆ ಮತ್ತು ಲಕ್ಷ್ಮೀ ಅವರಿಗೆ ಶುಭಾಶಯ ಕೋರ್ತಾ, ಎಲ್ಲ ಗೌರವಾನ್ವಿತ ಪಟ್ಟಣ ಸದಸ್ಯರುಗಳು ಕೂಡ ಶುಭಾಶಯಗಳನ್ನು ಕೋರ್ತಾ, ಅವರೆಲ್ಲರ ಸಹಕಾರದಿಂದ ಈ ಒಂದು ಪಟ್ಟಣ ಅಭಿವೃದ್ಧಿಯಾಗಲಿ ಅಂತೇಳಿ ನಾನು ಬಯಸ್ತೇನೆ.